ಮಂಗಳೂರಿನ ಅರ್ವ ಸ್ಟೋರ್ನಲ್ಲಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ತುಳು ಭವನಕ್ಕೆ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಎಸ್ ರಂಗಪ್ಪ ಅವರು ಭೇಟಿ ನೀಡಿ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಚರ್ಚೆಯನ್ನು ನಡೆಸಿದರು. ಪ್ರಸ್ತುತ ಕಾಮಗಾರಿ ಇನ್ನೂ ಅಪೂರ್ವ ಸ್ಥಿತಿಯಲ್ಲಿರುವ ತುಳು ಭವನದ ಕೆಲವು ಕಾಮಗಾರಿಗಳು ಪೂರ್ಣಗೊಳಿಸಲು ಅನುದಾನವನ್ನು ನೀಡಬೇಕಾಗಿದೆ ಅಂತ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸಾರ್ ಅವರು ನಿರ್ದೇಶಕರ ಗಮನಕ್ಕೆ ತಂದರು. ಅಕಾಡೆಮಿಯಲ್ಲಿ ಇಲಾಖಾ ಸಿಬ್ಬಂದಿಗಳ ಕೊರತೆ, ಪರಿಪೂರ್ಣವಾದ ತುಳು ಭವನದ ನಿರ್ಮಾಣವಾಗಬೇಕು, ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ, ಸಭಾಭವನ, ರಂಗಮಂದಿರ, ಹಿರಿಯರು ತಲೆಮಾರಿನಿಂದ ಬಳಸ್ತಾ ಇದ್ದ ಹಳೆ ಸಾಮಗ್ರಿಗಳ ಪ್ರದರ್ಶನಕ್ಕೆ ಪರಿಪೂರ್ಣವಾದ ಒಂದು ಪ್ರತ್ಯೇಕ ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿರುವ ಕುರಿತಂತೆ ನಿರ್ದೇಶಕರ ಗಮನಕ್ಕೆ ತರಲಾಯಿತು. ಅಲ್ಲದೆ ಅಕಾಡೆಮಿಯಲ್ಲಿ ತುಳು ಭಾಷೆಗೆ ಸಂಬಂಧಿಸಿ ಶಿಕ್ಷಕರ ನೇಮಕಾತಿಯನ್ನು ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಕಾಡೆಮಿಯ ಸದಸ್ಯರಾದ ನಿಟ್ಟೆ ಶಶಿಧರ ಶೆಟ್ಟಿ, ಲೀಲಾಕ್ಷ ಕರ್ಕೇರ, ಚೇತಕ್ ಪೂಜಾರಿ ಮತ್ತು ರಿಜಿಸ್ಟ್ರಾರ್ ಕವಿತಾ ಅವರು ಉಪಸ್ಥಿತರಿದ್ದರು. ತುಳು ಭಾಷಿಗರ ಸಂಖ್ಯೆ, ಇದರ ಬಗ್ಗೆ ನಾನು ವಿಸ್ತಾರವಾಗಿ ತಿಳಿಸಿದೆ ಮತ್ತು ಆಗಬೇಕಾಗಿರುವಂಥ ಒಂದು ಕಾರ್ಯಗಳ ಬಗ್ಗೆ ಮತ್ತು ಅಕಾಡೆಮಿಯಲ್ಲಿರುವಂಥ ಪ್ರಸ್ತುತ ಈ ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಎಲ್ಲ ಇಲಾಖಾ ಒಂದು ಸಿಬ್ಬಂದಿಗಳನ್ನು ನೇಮಕಾತಿಯ ಬಗ್ಗೆ ಕೂಡ ನಾವು ಅವರಲ್ಲಿ ಆ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದೆಲ್ಲವನ್ನು ಸರಿಪಡಿಸಿಕೊಡಬೇಕು ಮತ್ತು ಒಂದು ಪರಿಶುದ್ಧವಾದಂತಹ ನಮ್ಮ ಅಕಾಡೆಮಿಯೊಂದಿಗೆ ಪರಿಪೂರ್ಣವಾದಂತಹ ಈ ತುಳು ಭವನ ನಿರ್ಮಾಣ ಆಗಬೇಕು. ಇದು ಪೂರ್ಣ ಆದರೆ ಇದೊಂದು ತುಳುವರಿಗೆ ಒಂದು ಉಪಯೋಗಕ್ಕೆ ಬರ್ತದೆ. ಅಂಡರ್ಗ್ರೌಂಡಲ್ಲಿರುವಂಥ ಪಾರ್ಕಿಂಗ್ ಆಗಿರ್ಬೋದು, ಮೇಲಿರುವಂಥ ಸಭಾಭವನ ಆಗಿರ್ಬೋದು, ಅದರ ಮೇಲಿರುವಂತಹ ದೊಡ್ಡ ರಂಗಮಂದಿರ ಆಗಿರ್ಬೋದು, ಅದರ ಸುತ್ತ ಇರುವಂತಹ ಒಂದು ಪ್ರದರ್ಶನ, ಏನು ಹಳೆಯ ಸಾಮಗ್ರಿಗಳ ಪ್ರದರ್ಶನ ಮಾಡುವಂಥ ಎಕ್ಸಿಬಿಷನ್ ಏನು ಮಾಡಬೇಕಂತಿದ್ದೀವೋ ಆ ವ್ಯವಸ್ಥೆಗಳನ್ನು ಎಲ್ಲ ಪರಿಪೂರ್ಣ ಆದರೆ ಇದೊಂದು ತುಳುವರ ಒಂದು ಕೇಂದ್ರ ಸ್ಥಾನ ಆಗ್ತದೆ. ಈಗ ಇಡೀ ತುಳು ಭಾಷಿಗರೊಂದು ಇದೊಂದು ಮಾತ್ರ ಅಂತೆಲ್ಲ ಅವರ ಹತ್ರ ವಿವರಿಸಿದ್ವಿ. ಅದನ್ನು ಸಚಿವರ ಇನ್ನು ಮುಂದೆ ಬರುವಂಥ ಸಚಿವರು, ಈಗ ಆಗಲಿಲ್ಲ, ಮುಂದೆ ಬರುವಂಥ ಸಚಿವರ ಗಮನಕ್ಕೂ ನಾನು ತರ್ತೇನೆ ಮತ್ತು ನನ್ನ ಇಲಾಖೆಯಲ್ಲೂ ಕೂಡ ನಾನು ಚರ್ಚಿಸ್ತೇನೆ. ಆದಷ್ಟು ಹೆಚ್ಚಿನ ಅನುದಾನವನ್ನು ಕೊಡುವಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ.